ಲೋಕಸಭೆಯ ಸ್ಪೀಕರ್ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಕುತೂಹಲವನ್ನು ಮೂಡಿಸಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಸಿಂಹಪಾಲು ಪಡೆದಿರುವ ಬಿಜೆಪಿಯು ಇದೀಗ ಸ್ಪೀಕರ್ ಸ್ಥಾನವನ್ನ ಕೂಡ ತಾನೇ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸ್ಪೀಕರ್ ಸ್ಥಾನ ಜೆಡಿಯು ಅಥವಾ ಟಿಡಿಪಿ ಪಕ್ಷದ ಪಾಲಾಗುವ ಸಾಧ್ಯತೆ ಇದೆ ಚುನಾವಣೆಯ ಬಳಿಕ ನಡೆದ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡ್ರೆ ಲೋಕಸಭಾ ಸ್ಪೀಕರ್ ಸ್ಥಾನವು ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಪಕ್ಷವಾದ ಟಿಡಿಪಿ ಪಾಲಾಗಲಿದೆ ಅಂತ ಹೇಳಲಾಗ್ತಾ ಇದೆ आदर्श इडी का स्पेकर स्थान के बीजेपी ओम बिरला डिपुरंदरेश्वरा बीजेडी का ಭದ್ರಹರಿ ಮಹಾತೋ ಹೆಸರುಗಳು ಕೇಳಿಬರ್ತಾ ಇವೆ ಒಂದು ವೇಳೆ ಸ್ಪೀಕರ್ ಸ್ಥಾನವನ್ನ ಕೂಡ ಬಿಜೆಪಿಯೇ ಉಳಿಸಿಕೊಂಡ್ರೆ ಸ್ಪೀಕರ್ ಸ್ಥಾನ ಮಿತ್ರ ಪಕ್ಷಗಳಲ್ಲಿ ಒಬ್ಬರ ಪಾಲಾಗಲಿದೆ ಒಮ್ಮತದ ಆಧಾರದಲ್ಲಿ ಸ್ಪೀಕರ್ ಆಯ್ಕೆಯಾಗಬೇಕೆಂದು ಟಿಡಿಪಿ ಹೇಳಿದರೆ ಬಿಜೆಪಿ ನಿರ್ಧಾರಕ್ಕೆ ಬದ್ದ ಎಂದು ಜೆಡಿಯು ತಿಳಿಸಿದೆ ಒಂದು ವೇಳೆ ಬಿಜೆಪಿ ಉಪ ಸ್ಪೀಕರ್ ಹುದ್ದೆಯನ್ನ ಪ್ರತಿಪಕ್ಷಗಳಿಗೆ ಬಿಟ್ಟುಕೊಟ್ರೆ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ತಾನೇ ಕಣಕ್ಕಿಳಿಸುವುದಾಗಿ ಇಂಡಿಯಾ ಕೂಟವು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಜೂನ್ ಇಪ್ಪತ್ತಾರರಂದು ಸ್ಪೀಕರ್ ಆಯ್ಕೆ ಅಂತಿಮಗೊಳ್ಳಲಿದ್ದು ಜೂನ್ ಇಪ್ಪತ್ತೆರಡಕ್ಕೆ ಎನ್ಡಿಎ ನಾಯಕರು ಸಭೆಯನ್ನ ಸೇರಿಸಿ ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈ ಚರ್ಚೆ ಬಳಿಕ ಹದಿನೆಂಟನೇ ಲೋಕಸಭಾ ಸ್ಪೀಕರ್ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಬಗ್ಗೆ ಉತ್ತರ ಸಿಗಲಿದೆ